ನೋಡಿ, ಈಗಾಗಲೇ ಸುರ್ಜೇವಾಲಾ ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಈ ವಿಷಯವನ್ನು ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂಥೇಳಿ. ಸೊ ನಾನೊಬ್ಬ ಪಕ್ಷದಲ್ಲಿ ಮಾಜಿ ಸಚಿವನಾಗಿ ಹಿರಿಯ ನಾಯಕನಾಗಿ ಈ ಬಗ್ಗೆ ನಾನು ಯಾವುದೂ ಕೂಡ ಹೇಳಿಕೆ ನೀಡಲಿಕ್ಕೆ ಬಯಸಿದಲ್ಲ. ಎಲ್ಲವೂ ಸರಿ ಇದೆ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ, 150 ಸೀಟು ನಾವು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೇವೆ. ನೋಡಿ, ಯಾರೋ ಅಭಿಮಾನದಿಂದ ಹೇಳಿರ್ತಾರೆ, ಅದಕ್ಕೆ ಈಗ AICC ಅವರು ಆ ಅಭಿಮಾನದ ಮಾತುಗಳನ್ನು ಕೂಡ ತಾವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ಮುಗಿದಿದೆ. ಅಲ್ಲ ಸರ್, ಅಧಿಕಾರಕ್ಕೋಸ್ಕರ ಬಂದವರಿಂದ ಈ ರೀತಿ ಅದೇ ಆಗ್ತಾ ಇದೆ, ಬಣ ರಾಜಕೀಯದಿಂದ ವಲಸೆ ಬಂದವರಿಂದ ಅಂತೇಳಿ ನಿಮ್ಮ DK ಶಿವಕುಮಾರ್ ಹೇಳ್ತಾರೆ. DK ಶಿವಕುಮಾರ್ ತಮ್ಮ ನೋಡಿ ಸುರೇಶ್ ಕೂಡ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಮ್ಮೆ ಬಂದ ಮೇಲೆ ವಲಸೆ ಇದು ಅಂತೂ ಪ್ರಶ್ನೆ ಬರೋದಲ್ಲ. ಒಮ್ಮೆ ಪಕ್ಷಕ್ಕೆ ನಾವು ಸೇರ್ಪಡಿಸ್ಕೊಂಡ ಮೇಲೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರೇ. ಹೀಗಾಗಿ ಆ ಪ್ರಶ್ನೆ ಇವತ್ತಿನ ದಿವಸ ಉದ್ಭವಿಸೋದಿಲ್ಲ. ಅದು ಏನೋ ತಪ್ಪು ಗ್ರಹಿಕೆ ಇವತ್ತಿನ ದಿವಸ ಅವ್ರು ಹೇಳುವಂಥದ್ದಾಗಲಿ ಇದನ್ನೋದೇನೋ ಆಗಿರ್ಬೋದು ಹೊರತು, ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, 150 ಸೀಟನ್ನ ನಾವು ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರ ಬಂದಮೇಲೆ ಮುಂದೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೀತದೆ. ಶಾಸಕರು ಅಭಿಪ್ರಾಯವನ್ನು ತೆಗೆದುಕೊಂಡು ಹೈಕಮಾಂಡ್ ಇವತ್ತಿನ ದಿವಸ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಎನ್ನುವುದನ್ನು ನಿರ್ಧಾರ ಮಾಡ್ತಾರೆ. ಪರಮೇಶ್ವರ್ ಹೇಳ್ತಾರೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಅದು ಡಿಪೆಂಡೆಂಟ್. ಹೋಗ ಹೈಕಮಾಂಡ್ ಒಂದೊಂದು ಸಲ ಇವತ್ತಿನ ದಿವಸ ಹೈಕಮಾಂಡ್ ಮಾಡಿ ಬಿಡಬೇಕು ಅಂಥೇಳಿ ಶಾಸಕರೇ ಸ್ವಯಂ ಪ್ರೇರಿತ ಹೇಳ್ತಾರೆ. ಎಷ್ಟೋ ಸಲ ನಾವು ಅದನ್ನು ನೋಡಿದ್ದೀವಿ, ಇಲ್ಲ ಅಭಿಪ್ರಾಯ ತೆಗೆದುಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತದೆ ಉಲ್ಟಾ. ಏನ್ರಿ, ಅದು ಏನೋ ಆಗ್ಬೋದು. ಅದು ಈ ಅಭಿಮಾನದ ಮಾತು ಅಂತ ಹೇಳಿದ್ರಲ್ಲ, ಅಭಿಮಾನದ ಮಾತು ಕೂಡ ನಾಯಕತ್ವವನ್ನು ಅಸ್ತಿತ್ವ ಸ್ಥಾಪನೆ ಮಾಡುವಂಥ ಉದ್ದೇಶ ಅಂತ ಅನ್ಸುತ್ತೆ. ನೋಡಿ, ಎಲ್ಲರೂ ನಾಯಕರೇ ಇದ್ದಾರೆ, ಯಾರನ್ನೂ ಸ್ಥಾಪನೆ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲರೂ ನಾಯಕರೇ ಇದ್ದಾರೆ, ಭಾಳಷ್ಟು ಮಂದಿ ಹಿರಿಯ ನಾಯಕರು ಇದ್ದಾರೆ. ಅವ್ರನ್ನ ಸ್ಥಾಪನೆ ಮಾಡುವಂಥ ಪ್ರಶ್ನೆ ಇಲ್ಲಿ ಬರ್ತದೆ. ನೋಡಿ, ನೋಡಿ, ಮೊದಲು ಪಕ್ಷ ಅಧಿಕಾರಕ್ಕೆ ತರಬೇಕಾಗಿದ್ದು ನಮ್ಮ ಮುಖ್ಯ ಗುರಿ. 150 ಸೀಟನ್ನು ನಾವು ಪಡೆದುಕೊಳ್ಳುವಂಥದ್ದು ನಮ್ಮ ಮುಖ್ಯ ಗುರಿ. 150 ಸೀಟದು ಆದಮೇಲೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ಶಾಸಕರು ನಿರ್ಧಾರ ಮಾಡ್ತಾರೆ, ಅದಾಗ್ತದೆ. ಯಾಕೆಂದ್ರೆ ನಿಜಲಿಂಗಪ್ಪ ಸರ್, ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ನಂತರ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವರು ಆಗಿಲ್ಲ ಅಂತ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನೀವು ಹೇಳಿದಂಥ ಎಲ್ಲ ಅಂಶಗಳನ್ನ ಹೈಕಮಾಂಡ್ ಗಮನದಲ್ಲಿ ಇಟ್ಕೋತದೆ, ಅದನ್ನು ಇಟ್ಕೊಂಡು ಅದನ್ನು ಸುಚಾರ ಮಾಡ್ತಾರೆ. ಆಶೆ ಎಲ್ಲರಿಗೂ ಇರ್ತದೆ, ತಪ್ಪಲ್ಲ ಅದು ನಿಶ್ಚಿತವಾಗಿನೂ. ಆದರೆ ಅದು ದುರಾಸೆ ಆಗಬಾರ್ದು ಅಷ್ಟೇ, ಆಸೆ ಇರುವಂಥದ್ದು ಎಲ್ಲರಿಗೂ ಇರ್ತದೆ, ಆಸೆ ಇರ್ತದೆ ಎಲ್ಲರಿಗೂ ಕೂಡ. ನಾನು ಹೇಳಿದಲ್ಲ, ಈಗ ನಾನು ಅದಕ್ಕೆ ಹೇಳಿದ್ನಲ್ಲ, 150 ಸೀಟನ್ನು ನಾವು ಮೊದಲು ಪಡ್ಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ದಿವಸ 150 ಸೀಟನ್ನು ಪಡೆದುಕೊಂಡು ನಾವು ಅಧಿಕಾರಕ್ಕೆ ಬಂದಮೇಲೆ ಶಾಸಕಾಂಗ ಸಭೆ ನಡೀತದೆ, ಹೈಕಮಾಂಡ್ನವರು ಇರ್ತಾರೆ, ಶಾಸಕರ ಅಭಿಪ್ರಾಯ ತಗೋತಾರೆ, ಅಥವಾ ಶಾಸಕ ಹೈಕಮಾಂಡ್ ಮೇಲೆ ಬಿಡುವಂಥದ್ದು ಆಗ್ತದೆ. ಅದು ಅದನ್ನು ಯಾವ ರೀತಿ ಆಗ್ತದೆ ಗೊತ್ತಿಲ್ಲ, ಒಂದೊಂದು ಸಲ ಆಗುತ್ತೆ. ಅದಾದಮೇಲೆ ಒಂದು ದಿವಸ ಯಾರು ಮುಖ್ಯಮಂತ್ರಿ ಅಂಥೇಳಿ ಇವತ್ತು ದಿವಸ ನಿರ್ಧಾರ ಆಗ್ತದೆ. ಈಗ ಅದಕ್ಕೆ ಸ್ಟಾಪ್ ಮಾಡಿದಾರ, ಹೇಳಿದಲ್ಲ ಸುರ್ಜೇವಾಲಾ ಅವರು. ಈಗ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ, ಈಗ ಸುರ್ಜೇವಾಲಾ ಅವ್ರೀಗ ಎಲ್ಲರಿಗೂ ಈಗ ಸುರ್ಜೇವಾಲಾ ಅವ್ರು ಕೊಟ್ಟಂತ ನಿರ್ದೇಶನ ಪಾಲನೆ ಮಾಡ್ತಾ ಇದ್ದಲ್ಲ, ಈಗ ನಾನೇ ಮಾಡ್ತಾ ಇದ್ದೀನಿ. ಈಗ ನಾನಂತರ ಮಾಡಿದ್ದೀನಪ್ಪ, ನಾನು ಒಬ್ಬನೇ ಅಲ್ಲ, ಎಲ್ಲ ಈಗ ಮೊದಲು ಏನು ಇನಿಷಿಯಲ್ ಇದ್ರಾಗ ಆದ್ಮೇಲೆ ಸುರ್ಜೇವಾಲಾ ಅವ್ರು ಹೇಳ್ಮ್ಯಾಗ ಎಲ್ಲರೂ ಪಲ್ಯ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವತಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಎಲ್ಲರೂ ಕೂಡ ಹೇಳಿದ್ದಾರೆ, ಇದನ್ನ ಹೈಕಮಾಂಡ್ ಇದು ಅಂತಿಮ, ಯಾರು ಕೂಡ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಏನ್ರಿ, ಇದು ಕಾಂಗ್ರೆಸ್ನಲ್ಲಿ ಇವತ್ತು ದಿವಸ ನೇತೃತ್ವ ನಾವು ಡಿಕ್ಲೇರ್ ಮಾಡೋದಿಲ್ಲ. ಅದು ನಮ್ಮಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಹೋಗ್ತೀವಿ ನಾವು. ಯಾವಾಗಲೂ ಕೂಡ ಕಾಂಗ್ರೆಸ್ನವರು ಎಲ್ಲಿನೂ ಕೂಡ, ಈ ರಾಜ್ಯ ಅಲ್ಲ ಯಾವುದೇ ರಾಜ್ಯದಲ್ಲೂ ಕೂಡ ಅವರು ನೇತೃತ್ವ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪ್ರೊಜೆಕ್ಟ್ ಮಾಡೋದಿಲ್ಲ ಅವರು, ಯಾವಾಗಲೂ ಕೂಡ ಮಾಡಿಲ್ಲ. ನಮ್ಮ ಸ್ಟೇಟ್ ಅಂತ ಅಲ್ಲ, ಯಾವುದೇ ಸ್ಟೇಟ್ನಾಗ ಮಾಡಿಲ್ಲ. ಈಗ ಸಾಮೂಹಿಕ ನಾಯಕತ್ವದಲ್ಲಿ